Hi friends, welcome to Kannadigana Kaitutu YouTube channel. We are mushroom biryani. We are going to make mushroom biryani. First, the mushroom is neat and washed. It's clean and neat. Clean and neat and washed. It's a sip. Mushroom na eradrin da mur bari neatagi tholkondi dive ivaga mushroom na matra chana cut madkalana neatagi ee riti cut madkabeku mushroom na Cut madagi da. Osto, ivaga biryani ready madkolana banni. Mushroom tagdi side ge itti biryani ready madkolana. ಒಂದೇ ಕಡೆಯಲ್ಲಿ ಚತ್ಯ ದಿನ ಸಣ್ಣಸೋದೆ ತಗೊಳ್ಳ ಸಣ್ಣವೇ ಹಿಡ್ಕೊಂಬೇಕು ಹಂಗ ಹತ್ಕೊಂಡ್ಕೊಂಡು ಮುರಿ ಮಳೆಲು ಈ ಮಶ್ರೂಮ್ ಬಿರಿಯಾನಿಗೆ ನಾವು ಬಾಸ್ಮತಿ ರೈಸ್ ಯೂಸ್ ಮಾಡ್ತಿರೋದು ಬಾಸ್ಮತಿ ರೈಸು ಹಾಫ್ ಬಾಯ್ಲ್ ಮಾಡ್ಕೊಂಡು ಆಮೇಲೆ ಮಸಾಲಾಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳೋದು ಅದಕ್ಕೆ ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ರೈಸ್ ಬಾಯ್ಲ್ ಮಾಡೋಕ್ಕೆ ಅದಕ್ಕೆ ರಾ ಮಸಾಲ ಫ್ಲೇವರಿಗೋಸ್ಕರ ಬಾಸ್ಮತಿ ರೈಸ್ ನೆನಾಕೊಳ್ಳೋಣ ಒಂದು 20 ನಿಮಿಷ ನೆನೆ ಹಾಕಬೇಕು ಎಣ್ಣೆ 1 ಲೀಟರ್ 1 ಕೆಜಿಗೆ 200 ಎಂಎಲ್ ಎಣ್ಣೆ ಹಾಕಬೇಕು ನಾವು 5 ಕೆಜಿ ಮಾಡ್ತಿದ್ವಿ ಅದಕ್ಕೆ 1 ಲೀಟರ್ ಸ್ಟಾರ್ ಹೂವಾ ಇದು ಫ್ಲೇವರಿಗೆ ಅಷ್ಟೇ ಎಣ್ಣೆ ಕಾದಿದೆ ಈರುಳ್ಳಿ ಟೊಮೊಟೊ ಪುದೀನ ಕೊತ್ತಂಬರಿ ಹಸಿಮೆಣಸಿನಕಾಯಿ ಎಲ್ಲ ಒಂದೊಂದೇ ಹಾಕೋಣ ಫಸ್ಟ್ ಈರುಳ್ಳಿ ಹಸಿಮೆಣಸಿನಕಾಯಿ ನಾವೇ ರೆಡಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಂತೀವಿ ಸೌದೆ
ಪುದೀನ ಮತ್ತೆ ಕೊತ್ತಂಬರಿ ಅರಿಶಿನ ಪುಡಿ ಖಾರಪುಡಿ ಬಿರಿಯಾನಿ ಮಸಾಲ ಮೊಸರು ಟಮಟೋ ಮಶ್ರೂಮ್ ಟಮಟೋ ಮಶ್ರೂಮ್ ಒಟ್ಟಿಗೆ ಹಾಕ್ಬೇಕು ಯಾಕಂದ್ರೆ ಎರಡು ಜಲ್ದಿ ಬೇಯುತ್ತೆ ಒಂದೇ ಟೈಮೇ ತಗೊಳೋದು ಒಂದು ಚಿಕನ್ ಮಟನ್ ಥರ ಏನು ತುಂಬ ಟೈಮ್ ಆಗೋಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಈಗ ರೈಸ್ನ ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ ರೈಸ್ನ ಹಾಫ್ ಬಾಯ್ಲ್ ಮಾಡ್ಕೊಳ್ಳೋಣ ಹಾಫ್ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು ಮಸಾಲ ಚೆನ್ನಾಗಿ ಕುಕ್ ಆಗ್ತಿದೆ ನೀರು ಹಾಕಂತೀನಿ ನೀರು ಐದು ನಿಮಿಷ ಕುಕ್ ಆಗ್ಬೇಕು ಈ ಮಸಾಲದಲ್ಲಿ ಅಕ್ಕಿ ಹಾಫ್ ಬಾಯ್ಲ್ ಆಗಿದೆ ನೀರು ಬಸ್ಕೊಳ್ಳೋಣ ಮಸಾಲ ಕುದಿತಿದೆ ರೈಸ್ ಹಾಕಂತೀನಿ ರೈಸ್ ಆ್ಯಡ್ ಮಾಡ್ಕೊಂಡಾಗಿದೆ ತಕ್ಷಣ ದಮ್ ಹಾಕೊಂಡ್ಬಿಡೋದು ರೈಸಿಗೆ ನೀರಿಗೆ ಆಲ್ಮೋಸ್ಟ್ ಈಕ್ವಲ್ ಬಂದಿದೆ ದಮ್ ಹಾಕಂತೀನಿ ರೈಸಿಗೆ ನೀರಿಗೂ ಈಕ್ವಲ್ ಬಂದಿದೆ ಒಂದು 20 ನಿಮಿಷ ದಮ್ ಹಾಕೊಳ್ತೀವಿ ದಮ್ ಹಾಕೋಕ್ಕೆ ಕೆಂಡಲ್ ತೆಗೆದು ಮೇಲೆ ಹಾಕೊಂಡಿದ್ದೀವಿ ಒಂದು ಕಲ್ಲಿಟ್ಟು ಬಿಡೋದ ಮೇಲೆ ಕ್ಲೀನಾಗಿ ದಮ್ ಹಾಕುತ್ತೆ ಒಂದು 20 ನಿಮಿಷ ದಮ್ ಆಗಲಿ 20 ನಿಮಿಷ ದಮ್ ಹಾಕಾಗಿದೆ ಕಲ್ತೆಗಳಣ್ಣ ಹೆಂಗಾಗಿದೆ ಅಂತ ನೋಡೋಣ ಬನ್ನಿ ಪ್ಲೇಟ್ ಹೇಳ್ತೀವಿ ಗಾಳಿ ಬರ್ತಿದೆ ನೋಡಿ ತಳೆನ ಹಿಡ್ದಿಲ್ಲ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ ರೆಸ್ಟೋರೆಂಟ್ ಅಲ್ಲಿ ಹೆಂಗಿರುತ್ತೆ ಹಂಗೆ ಇದೆ ನೋಡಿ ಬಹಳ ಟೇಸ್ಟಿದೆ ಮಶ್ರೂಮ್ ಒಳ್ಳೆ ಟೇಸ್ಟ್ ಇದೆ
ನಮ್ಮ ವಿಡಿಯೋ ನೋಡ್ಕೊಂಡು ನೀವು ಟ್ರೈ ಮಾಡಿರಿ. ಇದೇ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಕನ್ನಡಿನ ಕೈತತ್ತು ಯೂಟ್ಯೂಬ್ ಚಾನಲ್ಗೆ ಮರಿದಲ್ಲೇ ಸಬ್ಸ್ಕ್ರೈಬ್ ಆಗ್ರಿ, ಕನ್ನಡಿನ ಕೈತತ್ತು ಫ್ಯಾಮಿಲಿಗೆ ಜಾಯ್ನ್ ಆಗ್ರಿ. ಬಾಯ್.